ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಸ್ಟೆಲ್ ಉಪಕರಣಗಳು ತನ್ನಿ ಪರಿವರ್ತನೆ ವೀಕ್ಷಕರೇ ನಮಸ್ಕಾರ ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಇವತ್ತು ಕೂಡ ನಾವು ದ್ರಾಕ್ಷಿಯ ಮೇಲೆ ಚರ್ಚೆಯನ್ನು ಮುಂದುವರಿಸ್ತೀವಿ ಇವತ್ತಿನ ಚರ್ಚೆಯ ವಿಷಯ ದ್ರಾಕ್ಷಿಯ ತಳಿಗಳು ಇದು ಮೊದಲೇ ನಾವು ಚರ್ಚೆ ಮಾಡಿದಂಗಿನೇ ಹೈಲಿ ಟೆಕ್ನಿಕಲ್ ಕ್ರಾಪ್ ಬಹಳ ಮತ್ತೆ ಅತಿ ಹೆಚ್ಚು ಹೇಳಬಹುದು ಹೇಳ್ಬೋದ ರೀತಿಯಲ್ಲಿ ಸಂಶೋಧನೆ ಆಗಿ ವ್ಯವಸ್ಥಿತವಾಗಿ ಡೆವಲಪ್ ಆದಂತಹ ಒಂದು ಬೆಳೆ ಮತ್ತು ಬೆಳೆ ವಿಧಾನ ಪದ್ಧತಿ ಎಲ್ಲ ದೃಷ್ಟಿಯಿಂದ ಭಾಳ ಮುಂದುವರೆದ ಬೆಳೆ ಅಂತ ಹೇಳ್ಬೋದು ಅಷ್ಟೇ ದುಡ್ಡು ಥರದಾಗಿದ್ದಕ್ಕೆ ರಾಷ್ಟ್ರ ನಮ್ಮ ಭಾರತದಲ್ಲಾಯಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಬೆಳೆಯಲ್ಲಿ ಸಾಕಷ್ಟು ರಿಸರ್ಚ್ ಆಗಿದೆ ಹಾಗಾಗಿ ಒಳ್ಳೊಳ್ಳೆ ತಳಿಗಳು ಬಂದಿದ್ದಾವೆ ನಿರ್ದಿಷ್ಟ ಉದ್ದೇಶಕ್ಕೆ ಬೇರೆ ಬೇರೆ ಕಾಯಸ್ಸಿಗೆ ಬೇರೆ ಬೇರೆ ಪರಿಸ್ಥಿತಿಗೆ ಹಲವಾರು ತಳಿಗಳು ಬಂದಿದ್ದಾವೆ ಈಗಲೂ ಮತ್ತೆ ಮತ್ತೆ ಹೊಸ ಹೊಸ ತಳಿಗಳು ಬರ್ತಾ ಇದ್ದಾವೆ ಹಾಗಾಗಿ ಇವತ್ತು ಕೂಡ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಡಾಕ್ಟರ್ ಪ್ರಕಾಶ್ ಸರ್ ನಮ್ಮ ಜೊತೆಗೆ ಇದ್ದಾರೆ ಹಾಗಾಗಿ ನಾವು ಚರ್ಚೆಯನ್ನು ಮುಂದುವರಿಸ್ತಾ ಇವತ್ತು ದ್ರಾಕ್ಷಿಯ ತಳಿಗಳನ್ನ ನೋಡಿ ಬರೋಣ ಸರ್ ನಮಸ್ಕಾರ ನಮಸ್ಕಾರ ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ನನಗೆ ಪ್ರಸವ ಆದಂಗೆ ಇವತ್ತು ನಾವು ದ್ರಾಕ್ಷಿಯ ತಳಿಗಳಿಗೆ ಬರೋಣ ಸರ್ ಇದರಲ್ಲಿ ಮುಖ್ಯವಾಗಿ ತಳಿಯನ್ನು ದ್ರಾಕ್ಷಿ ತಳಿಯನ್ನು ಹೇಗೆ ನೀವು ವಿಭಾಗಣೆ ಮಾಡ್ತೀರಿ ಉತ್ತರ ಎರಡು ತರ ಕೊಡಬಹುದು ಮೊದಲಿನ ಒಂದು ಕ್ಲಾಸಿಫಿಕೇಶನ್ ಯಾರಿತ್ತು ಅಂದ್ರೆ ಬೀಜ ರಹಿತ ಮತ್ತು ಬೀಜ ಉಳ್ಳರ್ ದ್ರಾಕ್ಷಿ ಅಂತ ಇತ್ತು ಅದರಲ್ಲಿ ಬೆಂಗ್ಳೂರು ಬ್ಲೂ ಹೆಚ್ಚೆಚ್ಚಾಗಿ ಬರೀ ಬೀಜ ಸೀಡೆಡ್ ವೆರೈಟಿಸ್ ಅಂತೇವೆ ಆಮೇಲೆ ಸೀಡ್ಲೆಸ್ ಥಾಮ್ಸ್ ಅನ್ ಬಂದ್ಮೇಲೆ ಅದು ಸೀಡ್ಲೆಸ್ ಅನ್ನೋದು ಹೊಸ ಒಂದು ಪರಿಚಯ ನಮಗೆ ಪರಿಚಯ ಆಯ್ತು ಈಗ ನೀವ್ ಆಗ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ಲಿ ನಮ್ಮ ದೇಶದಲ್ಲಿ ಆದರೂ ಸಹ ಇವತ್ತು ಸುಮಾರು ಒಳ್ಳೆ ಒಳ್ಳೆ ತಳಿಗಳು ಬಂದಿದೆ ಅದ್ರಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಸೀಡ್ಲೆಸ್ ಅದ್ ಹೇಗೆ ಬಂತು ಅದೇನು ಇವರೇ ಮಾಡಿರೋದ ಬ್ರೀಡಿಂಗ್ ಮಾಡಿರೋದಾ ಅಥವಾ ದ್ರಾಕ್ಷಿ ಸೀಡೆಡ್ ಸೀಡೆಡ್ ಸೀಡ್ಲೆಸ್ ಮ್ಯೂಟೆಂಟ್ ಹೌದು ಸೇಮ್ ವೇ ದ್ರಾಕ್ಷಿ ಮೊದ್ಲೆಲ್ಲ ಬ್ಲ್ಯಾಕ್ ಗ್ರೇಪ್ಸ್ ಪರ್ಪಲ್ ಗ್ರೇಪ್ಸ್ ಪರ್ಪಲ್ ಗ್ರೇಪ್ಸ್ ದೇರ್ ಆರ್ ಸೀಡ್ ಗ್ರೀನ್ ಅಟ್ ಆಲ್ ಅಂತ ಹೇಳಿದ್ರೆ ಇಟ್ ಈಸ್ ಬಿಲೀವ್ಡ್ ಆಫ್ ಬ್ಯಾಕ್ ಈ ಕಲರ್ ನೀವು ನೋಡಿರ್ಬೋದು ಮಾವಿನ ಹಣ್ಣಿನಾಗ್ಲಿ ಅಥವಾ ಯಾವುದೇ ಹಣ್ಣಿನ ಬೆಳೆ ತಗೊಳ್ಳಿ ಬೆಳವಣಿಗೆ ಎಲ್ಲ ಹಸಿರೇ ಹೌದು ಅಟ್ ಒನ್ ಅದಕ್ಕೆ ಬಣ್ಣ ಬರುತ್ತೆ ಡಿಪೆಂಡಿಂಗ್ ಆನ್ ದ ವೆರೈಟಿ ಮಾವಿಲ್ಲೂ ಅಷ್ಟೇ ಅಥವಾ ಆದ್ರೂ ಅಷ್ಟೇ ಮೊದಲೆಲ್ಲ ಹಸಿರೇ ಇರುತ್ತೆ ಹಸಿರಿಂದ ಬಣ್ಣ ತಿರುಗುತ್ತೆ ದ್ರಾಕ್ಷಿಲು ಸಹ ಮೊದಲು ಹಸ್ರೇ ಇರುತ್ತೆ ಅಲ್ಲ ಒಂದು ಕಲರ್ ಗ್ರೇಪ್ಸ್ ಕೂಡ ಹಸ್ರೇ ಹೌದು ಈ ಹಸರು ಬಣ್ಣದಿಂದ ಕಲರ್ ತಿಗ್ಲಿಕ್ಕೆ देयर ಆರ್ ಟೂ ಜೀನ್ಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಅದು ದೇ ಗೆಟ್ ಸೈಲೆನ್ಸ್ಡ್ ನೇಚರ್ ಅಲ್ಲಿ ಅದು ಆಗಿದೆ ಪ್ರಕೃತಿಯಲ್ಲಿ ಆಗಿದೆ ಅಂತೆ ಸೊ ಹೀಗಾಗಿ ಆ ಎರಡು ಜೀನ್ಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಗ್ರೀನ್ ಮೈಂಟೆನೆನ್ಸ್ ಕಲರ್ ಕಲರ್ ಆ ದೇ ಗಾಟ್ ಸೈಲೆನ್ಸ್ಡ್ ಅವನ್ತರ ಅವು ನಿಷ್ಕ್ರಿಯ ಅದು ಹಸ್ರಇದಿದ್ದನ್ನ ಸೈಲೆಂಟ್ ಆಗಿ ಕಲರ್ ದ್ರಾಕ್ಷಿ ಕಲರ್ ಇದ್ದಿದ್ದು ಸೈಲೆಂಟ್ ಆಗಿ ಹಸರಾಯಿತು

ಬಟ್ ನಮಗೆ ಇಂಟ್ರೊಡಕ್ಷನ್ ಲೇಟ್ ಈಗ ಥಾಮ್ಸನ್ ಸೀರಿಯಲ್ಸ್ ಯಾವಾಗ ಬಂತು ಫಸ್ಟ್ ಯಾವುದು ಎಪ್ಪತ್ತರಿಂದ ಎಂಬತ್ತು ವರ್ಷ ಆಯ್ತು ಸರ್ ಬಂದು ನಮ್ಮ ದೇಶ ಅಷ್ಟೇ ಅದಕ್ಕೆ ವಯಸ್ಸೇ ನೂರ ಹತ್ತು ವರ್ಷ ಆಯ್ತು ಥಾಮ್ಸನ್ ಗೆ ಬಂದು ಬೇರೆ ದೇಶದಲ್ಲಿ ಬೇರೆ ದೇಶದಲ್ಲಾದ್ರೂ ಅವರು ವೈಲ್ಡ್ ಇಂದ ಹುಡ್ಕೊಂಡ್ಬಂದ್ರ ಹಿಂಗೆ ಇಲ್ಲ ಅದೇ ಮ್ಯೂಟೆಂಟ್ ಅಂತ ನಾನು ಹೇಳಲ್ಲ ಫಾರ್ ಸಮ್ ರೀಸನ್ ಅಲ್ಲೇ ತೋಟದಲ್ಲಿ ಆಯ್ತು ನಿಮ್ಮ ಮ್ಯೂಟೆಂಟ್ ಬಗ್ಗೆ ಆಮೇಲೆ ಹೇಳ್ತೀನಿ ನಮ್ಮ ಇಂಡಿಯಾದಲ್ಲಿ ಇವತ್ತು ಒರಿಜಿನಲ್ ವೆರೈಟಿ ಅಂತ ಜಾಸ್ತಿ ಮ್ಯೂಟೆಂಟ್ಸ್ ಇದೆ ಯಾರು ಹುಡುಕಿದ್ರು ರೈತರೇ ನಾಟ್ ಫ್ರಮ್ ಎನಿ ರಿಸರ್ಚ್ ಸ್ಟೇಷನ್ಸ್ ಓಕೆ ಓಕೆ ಸೊ ಅಲ್ಲಿ ಸಾಂಘಿದರಲ್ಲಿ 110 ವರ್ಷದ ಹಿಂದೆ ಅಂತ ನೀವು ಏನು ಹೇಳಿದ್ರಿ ಅಲ್ಲಿ ಎಲ್ಲೋ ಒಂದು ತೋಟದಲ್ಲಿ ಬೀಜ ಇಲ್ಲ ಹೋಗಿ ಬಂತು ಬಂತು ಇದೇನಪ್ಪ ಬೀಜನೇ ಇಲ್ಲ ಇಲ್ಲ ಅಂತ ಹೇಳಿ ನೇ ಹಾಗೆ ಅದನ್ನ ಕಡ್ಡಿ ಕಡ್ಡಿ ಪ್ರೊಪಗೇಷನ್ ಈಜಿ ಇತ್ತು ಹೌದು ಹೌದು ಯ ಹಾಗೆ कैरेक्टर्स ವಾರ್ ಹಾಗೆ ಕಂಟಿನ್ಯೂ ಆಯ್ತು ಆಮೇಲೆ ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಮಾಡ್ಕೊಂಡು ಹೋದ್ ಥಾಂಪ್ಸನ್ ಸೀಡ್ಲೆಸ್ ನಲ್ಲಿ ಆಗಿರೋಕೆ scientifique ಲೀ ಮಾಡೋದು ಮಾಡೋ ಸ್ಟೀನರ್ಸ್ ಫರ್ಮೋ ಕಾರ್ಪಿಕ ಅಂತಾರೆ ಈಗ ಬಾಳೆ ಪೈನಾಪಲ್ ಇವೆಲ್ಲ ಸ್ಪಾರ್ಥಿಕ್ ಫ್ರೂಟ್ಸ್ ಇಲ್ಲಿ ಏನಾಗುತ್ತೆ ಅಲ್ಲಿ ಏನಾಗುತ್ತೆ ಬರೀ ಪಾಲಿನೇಷನ್ ಆಗುತ್ತೆ ಫರ್ಟಿಲೈಸೇಷನ್ ಆಗುವುದಿಲ್ಲ ಹಾಗಾಗಿ ಭ್ರೂಣ ಅಲ್ಲಿಗೆ ಮುಗಿದೋ ಭ್ರೂಣ ಹತ್ಯೆ ಆಗೋಗುತ್ತೆ ದ್ರಾಕ್ಷಿಲ್ ಆಗಲ್ಲ ಪಾಲಿನೇಷನ್ ಆಗುತ್ತೆ ಫರ್ಟಿಲೈಸೇಷನ್ ಆಗುತ್ತೆ ಆಮೇಲೆ ಅಬಾರ್ಷನ್ ಆಗುತ್ತೆ ನಾಲ್ಕೈದು ದಿವಸಗಳ ನಂತರ ಬೀಜ ಅಬಾರ್ಷನ್ ಹಾಗಾಗಿ ಕಂಪ್ಲೀಟ್ ಆಗಿ ಸೀಡ್ಲೆಸ್ ಅಲ್ಲ ಅದು ಅದ್ರ ಒಳಗಡೆ ಸಣ್ಣದಾಗಿ ಎಂಬ್ರಿಯೋ ಇರುತ್ತೆ ಇರುತ್ತೆ ಎಂಬ್ರಿಯೋ ಇರುತ್ತೆ ಹಲ್ಲಿಗೆ ಸಿಗೋದಿಲ್ಲ ಸಿಗಲ್ಲ ಸಿಗೋದಿಲ್ಲ ಓಕೆ ಓಕೆ ಅಂದ್ರೆ ಫರ್ಟಿಲೈಸೇಷನ್ ಎಲ್ಲ ಆಗಿ ಆಮೇಲೆ ಅಭರ್ಷನ್ ಆಗುತ್ತೆ ಸೊ ಅದು ನೈಸರ್ಗಿಕವಾಗಿ ಆಗಿದ್ದು ಹಾಗಾಗಿ ವಿಜ್ಞಾನಿಗಳು ನಮಗೆ ಮಾಡಿದ್ದಲ್ಲ ಇದು ಅಲ್ಲ ನೈಸರ್ಗಿಕ ಹೆಂಗ್ ನೈಸರ್ಗಿಕವಾಗಿ ಬೀಜ ಇದ್ದ ದ್ರಾಕ್ಷಿ ಇದೆಯೋ ಹಾಗೆ ಬೀಜ ಇಲ್ಲದ್ರಾಕ್ಷಿ ನಿಸರ್ಗ ನಮ್ಗೆ ಅದನ್ನ ಬಳಸ್ಕೊಂಡ್ ಬಂದಿದೀವಿ ಹಲ್ಲಲ್ಲಿ ಸಿಕ್ಕಂಬಿಡಬಾರದು ಅಂತ ಅದನ್ನ ಬಳಸ್ಕೊಂಡ್ ಬಂದಿದೀವಿ ಅಷ್ಟೇ ಡಿಫ್ರೆನ್ಸ್ ಸೊ ಈಗ ಓಕೆ ಸರ್ ನಾವು ತಳಿ ತಳಿಗಳ ವಿಷಯಕ್ಕೆ ನೀವು ಮಾತಾಡ್ತಾ ಇದ್ರಿ ಸೊ ಅವಾಗ ಬೀಜ ಇದ್ದ ದ್ರಾಕ್ಷಿ ಬೀಜ ಇಲ್ದೋ ದ್ರಾಕ್ಷಿ ಎರಡು ಇತ್ತು ಅದೊಂದು ಈಗ ಕಲರ್ ಮೇಲೆ ಜಾಸ್ತಿ ಡಿಮಾಂಡ್ ಆಗಿದೆ ಇದರಲ್ಲಿ ಮೂರು ತರ ಇದೆ ಸರ್ ಈಗ ಪ್ರಪಂಚದಾದ್ಯಂತ ನೋಡಿ ಅಥವಾ ನಮ್ಮಲ್ಲಿ ನೋಡಿ ಒಂದು ಆರೆಂಜ್ ಕಲರ್ ಫ್ಲೇಮ್ ಕಲರ್ ಅಂತವೆ ಸ್ವಲ್ಪ ಕೆಂಪು ಬಣ್ಣ ಇರುತ್ತೆ ಅದರಲ್ಲಿ ಬರೋದು ಯಾವುದು ಕ್ರಿಮ್ಸನ್ ಸೀಡ್ಲೆಸ್ ಫ್ಲೇಮ್ ಸೀಡ್ಲೆಸ್ ರೆಡ್ ಲೋಬ್ ಈ ಮೂರು ತಳಿಗಳು ಸ್ವಲ್ಪ ಆರೆಂಜ್ ಕಲರ್ ಇರುತ್ತೆ ಅದು ಸ್ವಲ್ಪ ಇನ್ನು ಕಪ್ಪು ತಿರುಗದಾಗ ಚಾಕ್ಲೇಟ್ ಫ್ಲೇವರ್ ಆಗ್ಬಿಡುತ್ತೆ ಹಾಗಾಗಿ ಅವು ಆರೆಂಜ್ ಕಲರ್ ಅಲ್ಲೇ ಮೇಂಟೈನ್ ಅದನ್ನ ಈ ಈ ಮೂರು ತಳಿಗಳು ಅದ್ರಲ್ಲಿ ಬರುತ್ತೆ ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ತಳಿಗಳು ಇದೆ ನಮ್ಮಲ್ಲಿ ಹೇಳ್ತಾರೆ ನಮ್ಮಲ್ಲಿ ಇದಾದ್ಮೇಲೆ ಬ್ಲಾಕ್ ಬ್ಲ್ಯಾಕ್ ವೆರೈಟೀಸ್ ಅಲ್ಲಿ ಸುಮಾರು ಇದೆ ನಮಗೆ originally ಬಂದಿ ಶರತ್ सीडലെസ് ರಷ್ಯಾದಿಂದ ಓಹ್ ರಷ್ಯಾ ರಷನ್ ರಷನ್ ವೆರೈಟಿ ಹೊಸ ನಾ ಹೆಸರಲ್ಲಿ ಚೇಂಜ್ ಮಾಡ್ಕೊಂಡ್ವಿ ಹೌದು ಕಿಷ್ಮಿಸ್ ಚೋರ್ನಿ ಅಂತ ವೆರೈಟಿ ಹೆಸರು ಅದು ಕಿಷ್ಮಿಸ್ ಚೋರ್ನಿ ಅಂತ ಕಷ್ಟ ಆಗ್ತಿದ್ರೆ ಶರತ್ ಮಾಡ್ತೀವಿ ಶರತ್ ಮಾಡಿದ್ವಿ ಯಾಕೆ ಅಂತ ಹೇಳಿದ್ರೆ ಶರತ್ ಪವರ್ ಹೆಸರು ಮೇಲೆ ನಾನಾ ಸಾಹೇಬ್ ಕಾಳೆ ಅವರು ಅದನ್ನ ರಿಲೀಸ್ ಮಾಡಿ ಹೆಸರಿಟ್ರು ಸೋಲಾಪುರ ಶರತ್ ಅದಕ್ಕೆ ಅದಕ್ಕೆ ಶರತ್ ಅವರೇ ನಮಗೆ ಸೋನಾಕಾನ ಕೊಟ್ಟಿರೋದು ನಾನಾ ಶರತ್ ಕಾಳೆ ಸಾಹೇಬ್ ಕಾಳೆ ರೈತರು ಒಳ್ಳೆ ರೈತರು ಸೋ ಅಲ್ಲಿ ಶರ ಸೀಡ್ಲೆಸ್ ಬಂತು ಶರತ್ ನಿಂದ ಕೃಷ್ಣ ಸೀಡ್ಲೆಸ್ ಕೃಷ್ಣ ಸೀಡ್ಲೆಸ್ ಇಂದ ಮಿಟ್ ಸರಿತಾ ಸೀಡ್ಲೆಸ್ ಸರಿತಾ ನಾನಾ ಪರ್ಪಲ್ ಜಂಬೋ ಹೀಗೆ ಬೇಕಾದಷ್ಟು ಚಂಬೋ ಶರದ್ ಇವೆಲ್ಲ ಶರದ್ ಬೇಸ್ ಬೇಸ್ ಶರದ್ ಅಲ್ಲಿಂದ ಸ್ಪಾಂಟೇನಿಯಸ್ ಮ್ಯೂಟೆಂಟ್ಸ್ ಅಂತೀವಿ ಕಪ್ಪು ತಳಿಗಳು ಕಪ್ಪು ತಳಿಗಳು ಅದು ಓಕೆ ಈಗ ಅಲ್ಲಿ ಇಲ್ಲಂತೂ ಕ್ರಾಸ್ ಫಾಲಿನೇಷನ್ ಮಾತಿಲ್ಲ ಇಲ್ಲೇ ಇಲ್ಲ ಹಂಗೆ ಓನ್ಲಿ ಮ್ಯೂಟೇಶನ್ ಅಂದ್ರೆ ಸಾಧ್ಯ ಮ್ಯೂಟೇಶನ್ ಅಲ್ಲಿ ಬಂದಿರೋದು ನ್ಯಾಚುರಲ್ ಮ್ಯೂಟೇಶನ್ ನಾಟ್ ಕೆಮಿಕಲ್ ಮ್ಯೂಟೇಶನ್ ಗೊತ್ತಾಯ್ತು ಓಕೆ ಓಕೆ ಇದು ನೀವು ಮಾಡಿದ್ದಲ್ಲ ನೈಸರ್ಗಿಕವಾಗಿ ಬರ್ತದೆ ನೋಡಿದ್ದು ರೈತರು ಅದನ್ನು ನೀವು ಡಿಫರೆನ್ಸ್ ನೋಡಿ ಇದು ಚೆನ್ನಾಗಿದೆ ಅಂತ ಹೇಳಿ ಅದನ್ನ ಮತ್ತೆ ಮುಂದುವರ್ಸ್ಕೊಂಡು ಸೆಲೆಕ್ಷನ್ ಮಾಡಿ ಮಾಡ್ಕೊಂಡಿರೋದು ಸೊ ಅದು ಬ್ಲಾಕ್ ಅದ್ರಲ್ಲಿ ನಮ್ಮ ಬೆಂಗಳೂರು ಬ್ಲೂನು ಬಂತು ಬೆಂಗಳೂರು ಬ್ಲೂ ಒರಿಜಿನಲ್ಲಿ ಮದರ್ ವೆರೈಟಿ ಅದು ವೈಟಿಸ್ ವೈಟ್ ಇಸ್ ವಿನಿಫರ್ ಅಂತ ಹೇಳಿದೆ ಇದು ವೈಟಿಸ್ ಲಿಬ್ರೋಸ್ಕಾ ಸ್ಪೀಸೇ ಬೇರೆ ಸ್ಪೀಶೀಸ್ ಬೇರೆ ಇದು ಇದು ಲೂಸ್ ಸ್ಕಿನ್ ಇರ್ತದೆ ಎಲೆಗಿಲೆ ಎಲ್ಲ ಬೇರೆ ತರ ಇರ್ತದೆ ಸ್ಕಿನ್ ಲೂಸ್ ಆಗಿರ್ತದೆ ಒಳಗಡೆ ಪಲ್ಪ್ ಗ್ರೀನ್ ಪಲ್ಪ್ ಗ್ರೀನ್ ಉಳಿತದೆ ಅಂಡ್ ಜ್ಯೂಸ್ ಒಳ್ಳೆ ಅದು ಕೆಳಗಡೆ ಚರ್ಮದ ಒಳಗಡೆ ಒಳ್ಳೆ ಪರ್ಪಲ್ ಕಲರ್ ಇರ್ತದೆ ಹಾಗಾಗಿ ಅದಕ್ಕೆ ಜ್ಯೂಸ್ ಮಾಡಿದಾಗ ಒಳ್ಳೆ ಪರ್ಪಲ್ ಕಲರ್ ಒಳ್ಳೆ ಜ್ಯೂಸ್ ಇದು ಬ್ಲಾಕ್ ಕಲರ್ ಸ್ವಲ್ಪ ಬೇರೆನೇ ಅದು ಹ್ಮ್ ಇದು ಇದು ಬ್ಲಾಕ್ ಆಯ್ತು ಇನ್ನು ಉಳಿದಿದ್ದೆಲ್ಲ ನೀವು ಗ್ರೀನ್ ಗ್ರೀನ್ ಅಲ್ಲಿ ಸೀಡೆಡ್ ವೆರೈಟೀಸ್ ಅಲ್ಲಿ ಮೊದಲು ಅನಭಿಷಾಯಿ ಇತ್ತು ಈಗ ಅನಭಿಷಾಯಿ ಬಹಳ ಕಡಿಮೆ ಆಯ್ತು ಯಾಕಂದ್ರೆ ಈಟಿಂಗ್ ಕ್ವಾಲಿಟಿ ಇರಲಿಲ್ಲ ಅದರದೇ ಮ್ಯೂಟೆಂಟ್ ದಿಲ್ ಖುಷ್ ಅಂತ ಹೇಳಿ ಹೈದರಾಬಾದ್ ಅದು ಮ್ಯೂಟೆಂಟ್ ಅದನ್ನ ಹೈದರಾಬಾದ್ ಅಲ್ಲಿ ಯಾರೋ ನೋಡಿ ಅದನ್ನ ಮಲ್ಟಿಪ್ಲೈ ಮಾಡಿರೋದು ಅದು ಈಗ ನಮ್ಮಲ್ಲಿ ಅರೌಂಡ್ ಬೆಂಗಳೂರು ಸುತ್ತಮುತ್ತ ಬೆಳೀತಾ ಇದಾರೆ ರೈತರು ಹೆಚ್ ಯು ಗೂಗಳೇ ಬಯೋಟೆಕ್ ಡಿಬಿಟಿ ಮಾನ್ಯತೆ ಪಡೆದ ರಾಜ್ಯದ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ರೋಗರಹಿತ ಸದೃಢ ಜಿನೈನ್ ಮತ್ತು ಏಲಕ್ಕಿ ಬಾಳೆ ಗಿಡಗಳು ಎನ್ಆರ್ಸಿಪಿ ಒಪ್ಪಂದದೊಂದಿಗೆ ಬ್ಯಾಕ್ಟೀರಿಯಾ ಮುಕ್ತ ದಾಳಿಂಬೆ ಗಿಡಗಳು ಐಎಫ್ಜಿಟಿಬಿ ಪರವಾನಗಿಯ ಶೀಘ್ರ ನೇರ ಬೆಳೆಯುವ ತೇಗದ ಸಸಿಗಳು ನಿಂಬೆ ಬಿದಿರು ಗುಲಾಬಿ ಜರ್ಬೆರಾ ಇತ್ಯಾದಿ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಸುಲಭ ದರದಲ್ಲಿ ಗೂಗಳೆ ಬಯೋಟೆಕ್ ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ ಕಾಳು ಮೆಣಸಿಗೆ ಟ್ರೈಕೋಡರ್ಮ ಸಂವರ್ಧಿತ ವಿಶೇಷ ಎರೆಗೊಬ್ಬರ ಕುದುರೆ ಹೆಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ ಎನ್ ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್ ವ್ಯಾಮ್ ಪಿಎಸ್ಪಿ ಮತ್ತು ಕೆಎಂಬಿ ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್ ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್ ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ ಎಚ್ ಡಿಪಿಇ ಜಿಯೋ ಮೆಂಬ್ರಿನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ ಕೆರೆ ಕಾಲುವೆ ಮೀನುಕೊಳ ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ ನೂರು ಪರ್ಸೆಂಟ್ ಪುನರ್ ಬಳಕೆ ಯುವಿ ಮತ್ತು ಒಡಕು ನಿರೋಧಕ ಪಕ್ಕಾ ಜೋಡಣೆ ಐದು ವರ್ಷಗಳ ಲಿಖಿತ ವಾರಂಟಿ ಗ್ರೀನ್ ಪ್ಲಾಸ್ಟ್ ಆಲ್ಗಿ ನ್ಯಾನೊ ಬಯೋಟಿಕ್ ಹದಿಮೂರು ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ಆಲ್ಗಿ ಸಾಯಿಲ್ ಎಲೆಗೆ ಸಿಂಪಡಿಸಲು ಆಲ್ಗಿ ಫೋಲಿಯಾರ್ ಸ್ಪ್ರೇ ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ ಇದಲ್ದೆ ಸೀಡ್ಲೆಸ್ ನಿಮ್ಗೆ ಹೇಳಿದಾಗ ಫಸ್ಟ್ ಇಂಟ್ರೊಡಕ್ಷನ್ ಥಾಮ್ಸನ್ ಸೀಡ್ಲೆಸ್ ಥಾಮ್ಸನ್ ಸೀಡ್ಲೆಸ್ ಆಯ್ತು ಮುಖ್ಯವಾಗಿ ತಾಸೆ ಗಣೇಶ್ ಅಂತ ತಾಸ್ಗಾವ್ ಅರ್ವೆ ಬ್ರದರ್ಸ್ ಗಣೇಶ್ ಅಂತ ರೈತರೇ ಅರ್ವೆ ಬ್ರದರ್ಸ್ ಅವರು ಅವರು ನೋಡಿದ್ದು ಅದನ್ನು ಮಲ್ಟಿಪ್ಲೈ ಮಾಡಿದ್ದು ಅದಾದ ನಂತರ ಮಾಣಿಕ್ ಚಮನ್ ಬಂತು ಅದಾದ ನಂತರ ಸೂಪರ್ ಸೋನಾ ಬಂತು ಹೀಗೆ ಒಂದು ಐದಾರು ತಳಿಗಳು ಥಾಮ್ಸನ್ ನಿಂದ ಬಂತು ಹೌದು ಅದಾದ್ಮೇಲೆ ಎಸ್ ಎಸ್ ಎನ್ ಆಗಲಿ ಸುಮಾರು ಸೂಪರ್ ಸೋನಕ್ ಆದ್ರೆ ಇನ್ನೊಂದು ಮ್ಯೂಟೆಂಟ್ ಸೊ ಇದು ಬಟ್ ಮೂಲತಃ ಥಾಮ್ಸನ್ ಹೊರಗಿಂತ ಥಾಮ್ಸನ್ ಇಂದ ಬಂದಿದೆ ಹೊರಗಡೆ ಬಂದಿದೆ ಇವೆಲ್ಲ ಇಲ್ಲೇ ಡೆವಲಪ್ ಆಗಿ ಇಲ್ಲೇ ಡೆವಲಪ್ ಆಗಿ ಇಲ್ಲೇ ಬಂದ ಜನರೇಷನ್ ಸರಿ ಈಗ ನಮ್ಮ ವೀಕ್ಷಕರ ಇದಕ್ಕೆ ಹೇಳಣ ಅಂದ್ರೆ ಈ ಮ್ಯೂಟೇಶನ್ ಮ್ಯೂಟೇಶನ್ ನೀವು ಬಹಳ ಸರಿ ಹೇಳಿದ್ರೆ ಏನದು ಹಂಗಂದ್ರೆ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ನೀವು ಆರ್ನಮೆಂಟಲ್ಲಿ ಪ್ಲಾಂಟ್ಸ್ಗಳಲ್ಲೂ ನೋಡಿರ್ಬೋದು ಯಾವುದ್ರಲ್ಲಿ ಬೋಗನ್ ವಿಲ್ಯಾಸು ಕೋಲಿಯಸ್ ಇದ್ರೊಳಗೆಲ್ಲ ಇವತ್ತು ಹಸಿರು ಇರೋ ಎಲೆಗಳೆಲ್ಲ ನೀವು ಪಾಟಲ್ಲಿ ಹಾಕಿದ್ರೆ ಒಂದ್ ತಿಂಗಳಲ್ಲಿ ನೋಡಿದ್ರೆ ಒಂದೇ ಒಂದು ಬ್ರಾಂಚ್ ಅದು ಪರ್ಪಲ್ ಕಲರ್ ಬಂದಿರುತ್ತೆ ಅದನ್ನ ಕಟ್ ಮಾಡಿ ತೆಗೆದ್ರೆ ಮತ್ತೆ ಪರ್ಪಲ್ ಗಿಡ್ತೀವಿ ಆಮೇಲೆ ಪರ್ಪಲ್ ಬೆಳಿತಾ ಇದ್ದಂಗೆ ಇನ್ನೊಂದ್ ಮಾಡಿದ್ರೆ ನೀಲಿ ಬಣ್ಣದ ಒಂದು ಇನ್ನೊಂದು ಬ್ರಾಂಚ್ ಇದು ನ್ಯಾಚುರಲ್ ಕ್ಯಾಮ್ರಾಸ್ ಆಗ್ತಾನೆ ಇರ್ತದೆ ಇದು ಕಂಟಿನ್ಯೂಸ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಮುಖ್ಯವಾಗಿ ನನಗೆ ಅನ್ಸುತ್ತ ಮಟ್ಟಿಗೆ ಈ ದ್ರಾಕ್ಷಿ ಏನಿದೆ ನಾನ್ ನಿಮ್ಗೆ ಆಗ್ಲೇ ಹೇಳಿದಾಗೆ ಇದು ಇಟ್ ಆಸ್ ಕಮ್ ಫ್ರಮ್ ಟೆಂಪರೇಟ್ ರೀಜನ್ ಬಹಳ ಕೋಲ್ಡ್ ರೀಜನ್ ಇಂದ ಬಂದಿರೋದು ಇಲ್ಲಿ ಬಂದು ಟ್ರಾಪಿಕಲ್ ವೆದರ್ ಅಂದ್ರೆ ಹೈ ಟೆಂಪರೇಚರ್ಸ್ ವೆದರ್ ಗೆ ಎಕ್ಸ್ಪೋಸ್ ಆಯ್ತು ಎಕ್ಸ್ಪೋಸ್ ಆದಾಗ ಇಟ್ ಆಲ್ವೇಸ್ ಹ್ಯಾಪನ್ಸ್ ಯಾವಾಗ ಈ ರೀತಿ ಎಕ್ಸ್ಪೋಸ್ ಆಗುತ್ತೋ ಅದರಲ್ಲಿ ಒಂದು ಈ ಮ್ಯೂಟೇಶನ್ ಆಗೋ ಚಾನ್ಸಸ್ ಇರುತ್ತೆ ಜೀವಕೋಶದಲ್ಲಿ ಜೀನ್ಗಳಲ್ಲಿ ಬದಲಾವಣೆ ಬದಲಾವಣೆ ಆಗುತ್ತೆ ಅದಕ್ಕೆ ಯಾಕೆ ನೈಸರ್ಗಿಕ ಅದು ಯಾಕೆ ಆಗ್ತಾ ಇದೆ ಅನ್ನೋದು ಯಾರಿಗೂ ಅದು ಉತ್ತರನೇ ಇಲ್ಲ ಯಾಕೆ ಆಗ್ತಾ ಇದೆ ಅಂತ ಅದನ್ನ ಕ್ಲೀನಾಗಿ ನೋಡ್ತಾ ಇದ್ರೆ ರೈತರಾಗ್ಲಿ ಇದಾಗ್ಲಿ ಅದನ್ನ ನೋಡ್ತಾ ಇದ್ರೆ ಮಾಡ್ತಾರೆ ಇದನ್ನ ಕೆಮಿಕಲ್ ಇನ್ನು ಮಾಡ್ತಾರೆ ರಿಸರ್ಚ್ ಅಲ್ಲಿ ಕೆಮಿಕಲ್ ಮ್ಯೂಟೆಂಟ್ಸ್ ಅಂತ ನಿಮ್ಮ ಬ್ರೀಡಿಂಗ್ ನಲ್ಲಿ ಬ್ರೀಡಿಂಗ್ ನಲ್ಲಿ ಮ್ಯೂಟೆಜನ್ಸ್ ಅಂತ ಇದೆ ಅದನ್ನ ಉಪಯೋಗಿಸ್ಬಿಟ್ಟು ಕ್ರಿಯೇಟ್ ಮ್ಯೂಟೆಂಟ್ಸ್ ಅಂತ ಆದ್ರೆ ಇದು ಇದು ನೈಸರ್ಗಿಕವಾಗಿ ನೈಸರ್ಗಿಕವಾಗಿ ಆಗಿರೋದು ಮ್ಯೂಟೇಶನ್ ನೀವೇ ಮಾಡೋದಾದ್ರೆ ಹಾ ವಿಟೇಜನ್ಸ್ ಅನ್ನ ಬಳಕೆ ಮಾಡಿ ಮಾಡೋದಾದ್ರೆ ಅದ್ ಮೂಲತಃ ಆ ಜೀನ್ ಏನಿದೆ ಗುಣ ತಂದ ಇದು ಏನು ಆ ವೆರೈಟಿ ಗುಣಧರ್ಮ ಏನ್ ಇರತ್ತಲ್ಲ ಜೀನ್ಸಿ ಕನ್ನಡದಲ್ಲಿ ಏನ್ ಹೇಳ್ತಾರೆ ಗುಣವಾಹಿಗಳು ಅದರಲ್ಲಿ ಏನೋ ಒಂದು ಬದಲಾವಣೆ ಮಾಡ್ತೀವಿ ಆವಾಗ ಅದರಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆದಾಗ ಅದು ಒಳ್ಳೆ ಗುಣ ಬಂದ್ರೆ ನಮಗೆ ಒಳ್ಳೆ ಐದಾರು ಮಿಟಿನ ಗು ಹೌದು ಯಾವ ರೀತಿ ಯಾವ ಕಡೆ ಬೇಕಾದ್ರು ಕರಾಬು ಆಗ್ಬೋದು ಚೆನ್ನಾಗೂ ಆಗ್ಬೋದು ಅದ್ರಲ್ಲಿ ನಿಮ್ಗ್ ಚೆನ್ನಾಗ್ ಬಂದಿದ್ ಬಂದ್ರೆ ನೀವು ಆಯ್ಕೆ ಮಾಡ್ಕೊತೀರಿ ಬಿಟ್ಟು ಬಿಡ್ತೀನಿ ನೈಸರ್ಗಿಕವಾಗಿ ಅದು ಖರಾಬೂ ಆಗ್ಬೋದು ಹೌದು ನಿಮ್ಗೆ ಹೇಳಿದೆ ಹೈ ಟೆಂಪರೇಚರ್ ಯಾಕೆ ನಾನು ಈಗ ಹೇಳಿದೆ ಅಂದ್ರೆ ನೋಡಿ ಮ್ಯೂಟೆಂಟ್ಸ್ ನಮ್ಮ ದೇಶದಲ್ಲಿ ಬಂದಿರೋ ಒಂದು ಹದಿನೈದು ಇಪ್ಪತ್ತು ವೆರೈಟಿ ಇದೆ ಈಗ ಹಸಿರು ಕೆಂಪ ಹಳದಿ ಇದು ಬ್ಲಾಕ್ ಅಲ್ಲಿ ಅವೆಲ್ಲ ಬಂದಿರೋದು ಹೈ ಟೆಂಪರೇಚರ್ ಝೋನ್ ಇಂದ ಓಕೆ ಬೆಂಗಳೂರಿಂದ ಇಲ್ಲಿದ್ದಾಗ ಒಂದು ದ್ರಾಕ್ಷಿ ಮ್ಯೂಟೆಂಟ್ ಬಂದಿಲ್ಲ ಓಕೆ ಬ್ಲೂ ಬೆಂಗಳೂರು ಬ್ಲೂ ಆಗಿ ಉಳ್ಕೊಳ್ತೀವಿ ನಾವು ಬೆಂಗಳೂರಿನಿಂದ ಒಂದು ಮ್ಯೂಟೆಂಟ್ ಸಿಗಲಿ ರೆಡ್ ಆಗಲಿಲ್ಲ ಆಗಲಿಲ್ಲ ಹಾಗಾಗಿ ನನಗೆ ಅನ್ಸಿದ ಮಟ್ಟಿ ಯಾವಾಗ ಮೈಲ್ಡ್ ಕ್ಲೈಮೇಟ್ ಇತ್ತು ಮ್ಯೂಟೆಂಟ್ಸ್ ಕಡಿಮೆ ಅದು ಅದೊಂಥರ ಅಡ್ವಾನ್ಸ್ ಕ್ಲೈಮೇಟ್ ಅಲ್ಲಿ ತಂದು ಅದನ್ನ ಸಿಗ್ಸಿದ್ದಾರೆ ಅವಾಗ ಅದು ಏನೇನೋ ಬದಲಾವಣೆಗಳು ಬಟ್ ನಮ್ಗೆ ಒಳ್ಳೇದಾಗಿದೆ ಎಕ್ಸ್ಪ್ಲೈಟ್ ಮಾಡೋದು ಅಷ್ಟೇ ಅದೇ ಸೊ ಇದರಲ್ಲಿ ಈಗ ಸರ್ ಬ್ರೀಡಿಂಗ್ ಮಾಡಿರುವಂತಹ ಇನ್ಸ್ಟಿಟ್ಯೂಟ್ ವೆರೈಟಿಗಳು ಯಾವುದು ಕ್ಲಿಕ್ ಆಗಿಲ್ವಾ ಇದಾವ ಇಲ್ವಾ ಅನ್ಫಾರ್ಚುನೇಟ್ಲಿ ಆಗಿಲ್ಲ 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 ಸುಮಾರು ಒಂದು ಏಳೆಂಟು ವೆರೈಟಿ ರಿಲೀಸ್ ಮಾಡಿದ್ರು ಅರ್ಕಾ ಸೀರೀಸ್ ಅಂತ ಅರ್ಕಾ ಶ್ಯಾಮ್ ಅರ್ಕಾವತಿ ಅರ್ಕಾ ಕಂಚನ್ ಹೀಗೆಲ್ಲ ಒಂದು ವೈನ್ ವೆರೈಟಿ ಅರ್ಕಾ ಕಂಚನ್ ಮಾಡಿದ್ರು ಅರ್ಕಾ ಶ್ಯಾಮ್ ಜ್ಯೂಸ್ ಮಾಡಿದ್ರು ಅರ್ಕಾವತಿ ಅಂತ ಹೇಳಿ ಥಾಮ್ಸನ್ ಸಿಡ್ಲೆಸ್ ತರ ಸೀಡ್ಲೆಸ್ ತರ ಮಾಡಿದ್ರು ಬಟ್ ಅದು ಕಾರಣಾಂತರದಿಂದ ಟೆಸ್ಟಿಂಗ್ ಆಗ್ಲಿಲ್ಲ ಸೊ ಹೀಗಾಗಿ ಇವತ್ತು ಫ್ಯಾಷನಲ್ ರೈಸಸ್ ಇಂಟು ಪುಣೇ ಇದೆ ಒಂದೆರಡು ವೆರೈಟಿ ಮಾಡಿದ್ರು ಅವರು ಸ್ವಲ್ಪ ಇರೋದ್ರಲ್ಲಿ ಪರವಾಗಿಲ್ಲ ಆದ್ರೂ ರೂಲಿಂಗ್ ವೆರೈಟೀಸ್ ಅಲ್ಲಿ ಎಲ್ಲಾ ಈಗ ಹೊರಗಡೆ ಬಂದಿರೋ ಈ ಇಮಿಟೆಂಟ್ಸ್ ಇಮಿಟೆಂಟ್ಸ್ ಮತ್ತೆ ಹೊರಗಡೆ ಬಂದಿರ ಓಕೆ ನಾವೀಗ ಇದೆಲ್ಲ ನಾವು ಟೇಬಲ್ ವರ್ಕ್ ಹೇಳಿದ್ವಿ ಇನ್ನೊಂದು ಕೆಟಗರಿ ಅಂದ್ರೆ ವೈನ್ ವೆರೈಟೀಸ್ ಅದರಲ್ಲಿ ಅದು ಇದರಿಂದ ಹೇಗೆ ಸ್ಪೀಷಿಸ್ ಏ ಬೇರೆ ಏನು ಇಲ್ಲ ಇಲ್ಲ ಎಲ್ಲಾ ವೈಟ್ಸ್ ವಿನಿಫಿರಾನೆ ಆದ್ರೆ ಆ ವೆರೈಟಿಗಳೇ ಬೇರೆ ನೈನ್ಟಿ ನೈನ್ ಪರ್ಸೆಂಟ್ ಆಫ್ ದ ವೈನ್ ವೆರೈಟೀಸ್ ಎಲ್ಲ ಬೀಜ ಉಳ್ಳ ಓಕೆ ಬೀಜ ಬೇಕು ವೈನ್ ಮಾಡ್ಲಿಕ್ಕೆ ಓಕೆ ಸ್ವಲ್ಪ ಮಟ್ಟಿಗೆ ಅದ್ರ ಟ್ಯಾನಿನ್ ಬರ್ಬೇಕು ಒಗರು ಮೂರನೇ ದಿವಸ ತೆಗಿತಾರೆ ಬೀಜಾನ ಸಿಪ್ಪೆ ಬೀಜ ಮೂರ್ ನಾಲ್ಕು ದಿವಸ ಆದ್ಮೇಲೆ ತೆಗಿತಾರೆ ಸಹ ಸ್ವಲ್ಪ ಒಗರು ಬಂದ್ರೆ ಅದ್ರದ್ದು ಬಾಡಿ ಅಥವಾ ಅದು ಇದು ಕೊಡ್ತದೆ ಅಂತ ಹೇಳಿ ಸೊ ವೈನ್ ಅಲ್ಲಿ ಎಲ್ಲಾ ಬೀಜವುಳ್ಳ ತಳಿಗಳೇ ಹಾ ಅದ್ರಲ್ಲಿ ಬ್ಲಾಕ್ ವೆರೈಟೀಸ್ ಇದೆ ಗ್ರೀನ್ ವೆರೈಟೀಸ್ ಇದೆ ಗ್ರೀನ್ ಇದೆ ಹೌದ್ ಹೌದ್ ಹೌದು ವೈನ್ ಇದೆಯಲ್ಲ ವೈಟ್ ವೈನ್ ಬೇಸಿಕಲಿ ವೈನ್ ಎರಡು ಬಣ್ಣ ಒಂದು ಬ್ಲಾಕ್ ರೆಡ್ ವೈನ್ಸ್ ಅಂಡ್ ವೈಟ್ ವೈನ್ಸ್ ಎರಡು ಸೊ ರೆಡ್ ವೈನ್ಸ್ ಅಲ್ಲಿ ಕ್ಯಾಬರ್ನೆ ಸಿರಾ ಸಿರಾ ಮತ್ತೆ ಕ್ಯಾಬರ್ನೆ ನಿಯರ್ಲಿ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಏರಿಯಾ ಅದು ಬಿಟ್ರೆ ಇನ್ನು ಜಿನ್ಫಂಡೆಲ್ಲಿದೆ ಮತ್ತು ಇನ್ನು ಬೇಕಾದಷ್ಟು ತಲೆಗಳಿದೆ ಸುಮಾರು ಇನ್ನೂರಿಂದ ಇನ್ನೂರೈವತ್ತು ತಲೆಗಳಿದೆ ವೈನ್ ವೆರೈಟಿ ಅಕ್ರಾಸ್ ದ ವರ್ಲ್ಡ್ ನಮ್ಮಲ್ಲಿ ಒಂದು ಹದಿಮೂರಿಂದ ಹದಿನೆಂಟು ವೆರೈಟೀಸ್ ವೈಟ್ ಬೇರೆ ಎರಡೇ ತರದ ವೈನ್ ಎರಡು ಸ್ವಲ್ಪ ಮಿಕ್ಸ್ ಮಾಡಿ ಕಾಂಬಿನೇಷನ್ ಮಾಡಿ ರೋಸೆ ಮಾಡ್ತಾರೆ ಈಗ ಮುಖ್ಯವಾಗಿ ಇದಿಷ್ಟು ತಳಿಗಳು ಇದ್ರಲ್ಲಿ ಸರ್ ಈಗ ಇನ್ನೂ ಸ್ಪೆಷಲ್ ಪರ್ಪಸ್ ತಳಿಗಳು ಇದಾವ ಅಥವಾ ಈಗ ರೇಸಿನ್ ಮಾಡೋದಕ್ಕೆ ರೇಸಿನ್ ವೆರೈಟೀಸ್ ನಾನು ಹೇಳಿಲ್ಲ ಎಲ್ಲಾ ಕಡೆನೂ ಥಾಮ್ಸನ್ ಸೀಡ್ಲೆಸ್ ಯೂಸ್ ಮಾಡಿ ನಾವು ಗ್ರೀನ್ ವೆರೈಟಿ ಗ್ರೀನ್ ರೇಸಿನ್ಸ್ ಏನ್ ಬರ್ತಲ್ಲ ಥಾಮ್ಸನ್ನು ಅಥವಾ ಅದ್ರ ಮ್ಯೂಟೆಂಟ್ಸ್ ಮಾಣಿಕ್ ಚಮ್ಮನ್ ಅಂತ ಹೇಳಿ ವೆರಿ ವೆರಿ ನಾವು ಬಿಜಾಪುರ್ ವಿಭಾಗದಲ್ಲಿ ಬಾಗಲ್ಕೋಟ್ ವಿಭಾಗದಲ್ಲಿ ಯಾರ್ಯಾರು ರೇಸಿನ್ ಮಾಡ್ತಾ ಇದ್ರು ಮಾಣಿಕ್ ಚಮ್ಮನಿಂದಾನೆ ಜಾಸ್ತಿ ಮಾಡ್ತಾರೆ ಈಗ ಯಾಕಂದ್ರೆ ರೇಸಿನ್ ನಲ್ಲೂ ಸಹ ಒಣದ್ರಾಕ್ಷಿಯಲ್ಲೂ ಸಹ ಎರಡು ತರ ಮೊದ್ಲೆಲ್ಲ ಏನ್ ಮಾಡೋದು ಸಲ್ಫರಿಂಗ್ ಮಾಡೋರು ಸ್ವಲ್ಪ ಕೆಂಪು ಬರೋದು ಈಗ ಎಲ್ಲ ನ್ಯಾಚುರಲ್ ಗ್ರೀನ್ ಕಲರ್ ಕೇಳ್ತಾರೆ ಸೊ ವಿತೌಟ್ ಸಲ್ಫರ್ ಮಾಡ್ತಾ ಇರೋದು ಸೊ ಹಾಗಾಗಿ ಮೊದ್ಲೆಲ್ಲ ರೌಂಡ್ ಸಣ್ಣ ಹಣ್ಣಿರೋದು ಈಗ ಸ್ವಲ್ಪ ಉದ್ದ ಒಣದ್ರಾಕ್ಷಿ ಕೇಳ್ತಾ ಇದ್ದಾರೆ ಮಾರ್ಕೆಟಲ್ಲಿ ಹಾಗಾಗಿ ಮಾಣಿಕ್ ಚಮನ್ ಉಪಯೋಗಿಸ್ಬಿಡ್ತಾರೆ ಮಾಣಿಕ್ ಚಮ್ಮನ್ ಇಸ್ ಮ್ಯೂಟೆಂಟ್ ಥಾಮ್ಸನ್ ಸಿಡ್ಲೆಸ್ ಸ್ವಲ್ಪ ಉದ್ದ ಬರ್ತದೆ ಗಣೇಶ ಸ್ವಲ್ಪ ಉದ್ದ ಬರ್ತದೆ ಸೊ ಅದನ್ನು ಉಪಯೋಗಿಸಿ ಇವತ್ತು ಒಣದ್ರಾಕ್ಷಿ ಮಾಡ್ತಾ ಇದ್ದಾರೆ ಅದಕ್ಕೆ ಹೆಚ್ಚಿನ ಬೇಡಿಕೆ ಇದೆ ಬಟ್ ಅದು ಟೇಬಲ್ ಪರ್ಪಸ್ ಹೋಗುದು ಇದು ಹೋಗುದು ಇದಕ್ಕೆ ಹೋಗುತ್ತೆ ಯಾವ ಕೊಯ್ತೀರಿ ಹೇಳಿದ್ರ ಮೇಲೆ ಅದ್ರ ಮೇಲೆ ಅಲ್ಲ ಬೆಳವಣಿಗೆ ಬೇಸಾಯದಲ್ಲಿ ಬದಲಾವಣೆ ಇರುತ್ತೆ ಹೌದು ಮತ್ತೆ ಹಾರ್ಮೋನ್ ಬೆಳವಣಿಗೆ ಏನು ಇರಲ್ಲ ಥಿನಿಂಗ್ ಏನು ಇರಲ್ಲ ಇದು ರೆಡ್ ಇದು ರೇಸಿನ್ ಆದ್ರೆ ಹಾಗೆ ಬಿಟ್ಬಿಡ್ತಾರೆ ಸೊ ಮೊದಲೇ ಡಿಸೈಡ್ ಮಾಡಬೇಕು ನಾನು ಹೌದು ಹೌದೌದು ರೇಸಿನ್ ಮಾಡ್ತೀರೋ ಮಾರ್ಕೆಟ್ ಮಾರ್ಕೆಟ್ ಹೋಗ್ತೀನಿ ಸ್ವಲ್ಪ ಅಡ್ಜಸ್ಟೇಬಲ್ ಹಿಂಗು ಹಂಗು ಲೋಕಲ್ ಮಾರ್ಕೆಟ್ಗೆ ಬಟ್ ಆದ್ರೂ ಕೂಡ ಮುಖ್ಯ ಇದು ಈಗ ನಾನು ಆದಷ್ಟು ಹಿಂಗೆ ಮಾಡ್ತೀನಿ ಆಮೇಲೆ ದ್ರಾಕ್ಷಿ ಮಾಡ್ತೀನಿ ಅಲ್ಲ ಅಲ್ಲ ಮಾಡಬಾರ್ದು ನಾನು ಹೇಳಲಿಕ್ಕೂ ಕೆಲವೊಂದು ಇದಾಗ್ತದೆ ಏನಾಗ್ತದೆ ಕೆಲವು ಜನ ರೈತರು ಏನ್ ಮಾಡ್ತಾರೆ ಅಂದ್ರೆ ಸೇಳಿ ಹದಿನೈದು ಹದಿನೆಂಟು ಟನ್ ಇಟ್ಕೊಂಡಿರ್ತಾರೆ ಅದ್ರಲ್ಲಿ ದೊಡ್ಡ ದೊಡ್ಡ ಒಳ್ಳೆ ಒಳ್ಳೆ ಗೊನೆಗಳಿದ್ದಾಗ ರೇಟ್ ಚೆನ್ನಾಗಿದ್ರೆ ಅದನ್ನೆಲ್ಲ ಮಾರ್ಕೆಟ್ ಕಳಿಸ್ಬಿಡ್ತಾರೆ ಉಳಿದಿರೋ ಹನ್ನೆರಡರಿಂದ ಹದಿನೈದು ಟನ್ ಒಣ ಒಣದ್ರಾಕ್ಷಿ ಮಾಡ್ತಾರೆ ಹ್ಮ್ ಅಥವಾ ಮೊದಲೆಲ್ಲ ಏನ್ ಮಾಡೋರು ಕಡೆಗೆ ಮಾರಾಟ ಆಗ್ದೇನೆ ಉಳಿಯುತ್ತೆ ಒಂದ್ ಎರಡ್ ಮೂರು ಟನ್ ಅದನ್ನ ಒಣದ್ರಾಕ್ಷಿ ಮಾಡೋದು ಕಳಪೆ ದ್ರಾಕ್ಷಿ ಈಗ ಕಡಿಮೆ ಆಯ್ತು ಒಣ ದ್ರಾಕ್ಷಿ ಇದೆ ಒಂದು ಒಳ್ಳೆ ಇಂಡಸ್ಟ್ರಿ ಡೆವಲಪ್ ಆಯ್ತು ಮಾರ್ಕೆಟ್ ಅದೇ ಬೇರೆ ಬೇರೆ ಒಳ್ಳೆ ಒಳ್ಳೆ ಒಂದು ಇವತ್ತು ಪ್ರೋಟೋಕಾಲ್ ಮುಂಚಿನ ಈಗ ನಮ್ಮ ಅಡಿಕೆನಲ್ಲಿ ಇದ್ದಂಗೆ ಎಷ್ಟಾಗ ಕೆಂಪು ಅಡಿಕೆ ಮಾಡೋದು ಕೊಯ್ಯಕ್ಕಾಗದೇ ಲೇಬರ್ ಸಿಗದೇ ಹೋಗಿದ್ದು ಗೋಟ್ ಆಗಿದ್ದು ಚಾಲಿ ಅಡಿಕೆ ಮಾಡೋದು ಚಾಲಿ ಮಾಡೋದು ಆ ಪದ್ಧತಿ ಇತ್ತು ಇದು ಈಗ ಹಂಗಿಲ್ಲ ಸಪರೇಟ್ ಆಗಿದೆ ಆರ್ಗನೈಸ್ ಆಗಿದೆ ಜಿಎ ತ್ರೀ ಸಸ್ಯ ಪೋಷಣೆಗೆ ಹಾರ್ಮೋನುಗಳು ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ದ್ಯುತಿ ಸಂಶ್ಲೇಷಣೆ ರೋಗ ಕೀಟ ನಿರೋಧಕತೆ ವೃದ್ಧಿಸಿ ಹೂ ಉದುರುವಿಕೆ ಕಡಿಮೆ ಮಾಡಿ ಇಳುವರಿ ಹೆಚ್ಚಿಸುತ್ತದೆ ಅಡಿಕೆ ಕಾಫಿ ಕಾಳು ಮೆಣಸು ಕೋಕೋ ಏಲಕ್ಕಿ ಬಾಳೆ ಮಾವು ಹತ್ತಿ ತೊಗರಿ ಮೆಣಸಿನಕಾಯಿ ಕಡಲೆ ರೇಷ್ಮೆ ಹೀಗೆ ಎಲ್ಲಾ ಬೆಳೆಗಳಿಗೆ ಸೂಕ್ತ ಕೇಂದ್ರ ಸರ್ಕಾರದ ಮಾನ್ಯತೆ ಪಡೆದ ಶೆಫಾಜ್ ಜಾಣ ಬೆಳೆಗಾರರ ಪ್ರಥಮ ಆಯ್ಕೆ ಎಲ್ಸಾಲ್ವ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ ಕೃಷಿ ಕಾರ್ಮಿಕರ ಕೊರತೆ ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ ನಮ್ಮ ಹನ್ನೆರಡು ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ ಎಲ್ಸಾಲ್ವ್ ಚಾಕ್ಲೇಟ್ನ ಮೂಲ ಅಂಶ ಕೋಕೋ ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ ಅಂತರ ಬೆಳೆ ಏಕ ಬೆಳೆಯಾಗಿ ಕರ್ನಾಟಕದಲ್ಲೆಡೆ ಕೋಕೋ ಬೆಳೆಯಬಹುದು ಹೈಬ್ರಿಡ್ ಎಫ್ ಒನ್ ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ ಪ್ರಗತಿ ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ಸರಿ ಈಗ ನಾವು ಒಂದು ಒಂದು ಕಡೆಯಿಂದ ಈಗ ಮುಖ್ಯವಾಗಿ ಏನೇ ಹೇಳಿದ್ರು ಗ್ರೀನು ಗ್ರೇಪೇ ಹೆಚ್ಚು ಜೊತೆಗೆ ಎಲ್ಲರಿಗೂ ಫಸ್ಟಿಗೆ ಬಾಯಿ ಬರೋದು ಥಾಮ್ಸನ್ ಸಿಡ್ಲೆಸ್ ಅಲ್ಲಿಂದ ಹೋದರೆ ನಾವು ಬ್ರೀಫ್ ಆಗಿ ಈ ತಳಿಗಳ ಕ್ಯಾರೆಕ್ಟರ್ಸ್ ಹೇಳ್ಬೋದಾ ಥಾಮ್ಸನ್ ಸಿಡ್ಲೆಸ್ ಮೊದಲು ಬಂದ ತಳಿ ಸಿಡ್ಲೆಸ್ ನಮ್ಗೆ ಎಲ್ಲಿಂದ ಬಂತದು ಅಮೆರಿಕಾದಿಂದ ಬಂತು ಬಂತು ಓಕೆ ಓಕೆ ಅಲ್ಲ ಇಲ್ಲ ಹ್ಮ್ ಹ್ಮ್ ಅಂದರೆ ಈ ಭಾಗದ್ದಾದರೂ ಕೂಡ ಈ ಗ್ರೇಪ್ ಇಂಡಸ್ಟ್ರಿ ಹೆಚ್ಚು ಡೆವಲಪ್ ಆಗಿದೆ ಅಮೆರಿಕಾದಲ್ಲಿ ಹೌದು ಕ್ಯಾಲಿಫೋರ್ನಿಯಾ ವಿಭಾಗದಲ್ಲಿ ರಷ್ಯಾದಲ್ಲೂ ಇದೆ ಹಳೆ ಕಾಲದ್ದು ಸೈಬೀರಿಯಾ ರಷ್ಯಾ ಆ ಬೆಲ್ಟಲ್ಲಿ ಒಂದೇ ಮೊದಲು ಯು ಎಸ್ ಎಸ್ ಸಾರ್ ಅಂತ ಇದ್ದಾಗ ಸುಮಾರು ದ್ರಾಕ್ಷಿಗಳು ಬೆಳೆಯೋರು ಅಲ್ಲಿ ದ್ರಾಕ್ಷಿ ತಲೆಗಳೇ ಬೇರೆ ಆಮೇಲೆ ಇನ್ನೊಂದು ಈಗ ಒಂದು ಹದಿನೈದು ವರ್ಷಗಳ ಹಿಂದೆ ನೀವು ನೋಡಿದ್ರು ಸಹ ಭಾರತ ಬಿಟ್ಟು ಬಾಕಿ ರಾಷ್ಟ್ರಗಳಲ್ಲಿ ನೋಡಿದ್ರೆ ತೊಂಬತ್ತೆಂಟು ಪರ್ಸೆಂಟ್ ಅಷ್ಟು ದ್ರಾಕ್ಷಿ ಬೆಳೀತದ ವೈನ್ಗೋಸ್ಕರ ಮಾತ್ರ ಟೇಬಲ್ ಗ್ರೇಪ್ಸ್ ಇರಲಿಲ್ಲ ದ್ರಾಕ್ಷಿ ಅಂದ್ರೆ ವೈನ್ ಮಾಡೋದು ಅಂತ ಅದು ಹಾಗೆ ಇದ್ದಿದ್ದು ಅವ್ರು ಇದ್ದ್ರಾಕ್ಷಿ ದ್ರಾಕ್ಷಿ ತಿನ್ನೋದ್ರ ರೂಢಿನೇ ಇರಲಿಲ್ಲ ನಮ್ಮಲ್ಲಿ ವೈನ್ ಮಾಡೋದು ರೂಢಿನೇ ಇರಲಿಲ್ಲ ಉಲ್ಟಾ ನಮ್ದು ನೈನ್ಟಿ ಏಟ್ ಪರ್ಸೆಂಟ್ ಟೇಬಲ್ ಟೂ ಪರ್ಸೆಂಟ್ ಜ್ಯೂಸು ಇನ್ನೇನಾರು ಮಾಡೋದಿತ್ತು ಇತ್ತೀಚಿಗೆ ಅವರು ಟೇಬಲ್ ಗ್ರೇಪ್ಸು ಇಟಸ್ ಎಲ್ಲಾ ಕಡೆ ಒಂದು ಬಹಳ ದೊಡ್ಡ ಒಂದು ಇಂಡಸ್ಟ್ರಿ ತರಪ್ ಕೂಡ ಓ ಎಸ್ ಚಿಲಿ ಪೆರು ಅರ್ಜೆಂಟೀನಾ ಸೌತ್ ಆಫ್ರಿಕಾ ಯು ಎಸ್ ಎ ಚೈನಾ ಇಟಲಿ ಇಂಡಿಯಾ ಟರ್ಕಿ ಸ್ಪೇನ್ ಈ ರಾಷ್ಟ್ರಗಳಲ್ಲಿ ಇವತ್ತು ಟೇಬಲ್ ಗ್ರೇಪ್ಸ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಹದಿಮೂರು ರಾಷ್ಟ್ರಗಳು ಡಂಪ್ ಮಾಡ್ತಾರೆ ಅದ್ರಲ್ಲಿ ಭಾರತ ಒಂದು ಈಟಿಂಗ್ ಕ್ವಾಲಿಟಿ ಭಾರತ ನಂಬರ್ ಒನ್ ಒನ್ ಹೌದು ಈಟಿಂಗ್ ಕ್ವಾಲಿಟಿ ಮಾತಾಡಲೇ ಇಲ್ಲ ಈಗ ಭಾರತದ ಒಟ್ಟಾರೆ ಈಗ ಸ್ಥಾನಮಾನ ಏನು ಜಾಗತಿಕವಾಗಿ ನಾವು ಯಾವ ಯಾವ ಲೆವೆಲ್ ಅಲ್ಲಿ ಇದೀವಿ ಅಥವಾ ಎಷ್ಟು ಪರ್ಸೆಂಟ್ ಇದೀವಿ ನಮ್ಮ ನೋಡಿ ಏರಿಯಾದಲ್ಲಿ ತಗೊಂಡಾಗ ನಾವು ಹದಿಮೂರನೇ ಹದಿಮೂರನೇ ಸ್ಥಾನದಲ್ಲಿ ಹದಿಮೂರ್ ಹದಿನಾಲ್ಕನೇ ಸ್ಥಾನದಲ್ಲಿ ಇದೀವಿ ಪ್ರೊಡಕ್ಷನ್ ತಗೊಂಡಾಗ ನಾವು ಏಳು ಎಂಟನೇ ಸ್ಥಾನದಲ್ಲೂ ಬರ್ತೀವಿ ಯಾಕಂದ್ರೆ ಕೆಲವು ದೇಶಗಳಲ್ಲಿ ಇನ್ನು ಸ್ಮಾಲ್ ಸ್ಮಾಲ್ ಆಸ್ಟ್ರೇಲಿಯಾ ಇವೆಲ್ಲ ಈಗ ಈಗ ಕೆಲವು ಏರಿಯಾ ಜಾಸ್ತಿ ಆಗ್ತಾ ಇದೆ ಮಾರ್ಕೆಟ್ ಎಕ್ಸ್ಪೋರ್ಟ್ ಇದ್ರಲ್ಲಿ ನೋಡಿದಾಗ ನಾವು ನಾವು ಹದಿಮೂರನೇ ಸ್ಥಾನದಲ್ಲಿ ಇದೀವಿ ಹದಿಮೂರನೇ ಸ್ಥಾನ ಅದರಲ್ಲಿ ಚಿಲಿ ಬ್ರಾಜಿಲ್ ಅರ್ಜೆಂಟೀನಾ ಇವೆಲ್ಲ ಬಹಳ ಮುಂದೆ ಬರ್ತಾರೆ ಅವ್ರ ವಾಲ್ಯೂಮ್ ಜಾಸ್ತಿ ತರ್ತಾರೆ ಫಾರ್ ಎಕ್ಸಾಂಪಲ್ ಚಿಲಿ ದೇಶದಲ್ಲಿ ಒಂದು ಏಳು ಸಾವಿರ ಎಕರೆ ಎಷ್ಟು ಜಾಸ್ತಿ ಇಲ್ಲ ಬಟ್ ಬೆಳೆದಿರೋ ಪ್ರತಿ ಕೆಜಿನೂ ಅಂತಾರಾಷ್ಟ್ರೀಯ ತರಲೇಬೇಕು ತರಲೇಬೇಕವ್ರು ಯಾಕೆಂದ್ರೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಅಷ್ಟು ಜಾಸ್ತಿ ಇದೆ ಇಷ್ಟೆಲ್ಲ ನೋಡಿದ್ರು ಖರ್ಚು ಏನಿದೆಯಲ್ಲ ಖರ್ಚಿನ ಬಾಬ್ತು ನಮ್ಮಲ್ಲಿ ಜಾಸ್ತಿ ಅನ್ಸುತ್ತೆ ಕೆಲವೊಂದು ಬೇರೆ ಬೆಳೆ ಕಂಪೇರ್ ಮಾಡಿದಾಗ ಆದ್ರೆ ಇಫ್ ಯು ಕಂಪೇರ್ ಹೊರಗಡೆ ರಾಷ್ಟ್ರಗಳಲ್ಲಿ ನೀವು ಕಂಪೇರ್ ಮಾಡಿದ್ರೆ ನಮ್ಮ ಕಾಸ್ಟ್ ಆಫ್ ಕಲ್ಟಿಗೇಷನ್ ಬಹಳ ಕಡಿಮೆ ಬಹಳ ಕಡಿಮೆ ಇದೆ ಯಾಕಂದ್ರೆ ನಮ್ಮ ಲೇಬರ್ ಇಸ್ ಚೀಪ್ ಹು ಯಾಕಂದ್ರೆ ಸ್ಕಿಲ್ಡ್ ಲೇಬರ್ ಬೇಕು ಕೆಲಸ ಹಾಗಾದ್ರೂ ನಮ್ಮಲ್ಲಿ ಬೇರೆದಕ್ಕೆ ಕೂಲ್ಸಿರೆ ದುಬಾರಿ ಅಂತ ದುಬಾರಿ ಅಂತಿದ್ರು ಪರದೇಶಕ್ಕೆ ಕೂಲ್ಸಿರೆ ಕಡಿಮೆ ಕಡಿಮೆ ಹಾಗಾಗಿ ಅವರು ಅದನ್ನ ಎಕ್ಸ್ಪೋರ್ಟ್ ಮಾಡಲೇಬೇಕು ಚಿಲ್ಲಿಲಿ ಬೆಳೆದಿರೋ ಒಂದು ಗೊನೆನೂ ಸಹ ಚಿಲಿಯನ್ಸ್ ಗೆ ಸಿಗಲ್ಲ ಸಿಗೋದಿಲ್ಲ ಎಲ್ಲ ಹೊರಗಡೆ ಹೋಗ್ತಾರೆ ಟ್ರೇಡ್ ಕೊಡಕ್ಕೆ ಅವರು ರೆಡಿ ಇಲ್ಲ ಸೊ ಹಾಗಾದ್ರೆ ಈಗ ಸರ್ ಜಾಗತಿಕವಾಗಿ ನಂಬರ್ ಒನ್ ಯಾರಿದ್ದಾರೆ ಇದ್ದಾರೆ ಆ ಇದಿಲ್ಲ ಬ್ರಾಜಿಲು ಮತ್ತ ಚಿಲಿ ಅವರೆ ಪೆರು ಸೌತ್ ಆಫ್ರಿಕಾ ಇವರೆಲ್ಲ ಒಂದೇ ಒಂದೇ ಒಂದು ವರ್ಷ ಇವ್ರು ಕಡಿಮೆ ಒಂದೇ ಜಾಸ್ತಿ ಇರ್ತಾರೆ ಇಲ್ಲ ಆ ಯು ಎಸ್ ಭಾಳ ಕಡಿಮೆ ಅವ್ರದೇ ಕನ್ಸಂಪ್ಷನ್ ಚೆನ್ನಾಗ್ಬಿಡ್ತಾ ಅಲ್ಲೇ ಅವ್ರು ಇಂಪೋರ್ಟ್ ಮಾಡ್ಕೋತಾರೆ ಅಲ್ಲ ಅದು ಎಕ್ಸ್ಪೋರ್ಟ್ಸ್ ಸರ್ ಅದು ಒಟ್ಟಾರೆ ಏರಿಯಾ ಪ್ರೊಡಕ್ಷನ್ ಎಲ್ಲ ಯು ಎಸ್ ಭಾಳ ಬಂದಿದ್ದಾರೆ ಜಾಸ್ತಿ ಇದೆ ಜಾಸ್ತಿ ಇದೆ ಬ್ರೆಜಿಲ್ ಅವರು ಮಾತ್ರ ನಮಗೆ ಬಹಳ ಅದರಲ್ಲಿ ಫ್ರೂಟ್ಸ್ ಅಲ್ಲಿ ನಂಬರ್ ಒನ್ ಅಲ್ಲ ಅವರು ಸರ್ ಫ್ರೂಟ್ಸ್ ಅಲ್ಲಿ ನಂಬರ್ ಒನ್ ಆಯ್ತು ಕಾಫಿನಲ್ಲಿ ಹೌದು ಕಾಳು ಮೆಣಸಲ್ಲಿ ಹೌದು ಏಲಕ್ಕಿನಲ್ಲಿ ಹೌದು ವಿಶೇಷ ಕಾಳು ಮೆಣಸು ಕಾಫಿನಲ್ಲಿ ನಮ್ಗೆ ಯಾರು ಕಾಂಪಿಟೇಟರ್ ಇದ್ರೆ ಬ್ರೆಜಿಲ್ ವಿಯೆಟ್ನಾಮ್ ಮುಂದೆ ಬರ್ತಾ ಇದ್ದಾರೆ ಇಲ್ಲ ದ್ರಾಕ್ಷಿ ಇಲ್ಲ ಇಲ್ಲ ಅದೊಂದು ಒಳ್ಳೆ ಥೈಲ್ಯಾಂಡ್ ಸ್ವಲ್ಪ ಇದ್ದಾರೆ ಚೈನಾ ಬಿಗ್ ಬಿಗ್ ವೇ ಓಕೆ ಚೈನಾ ಬಹಳ ಬರ್ತಾ ಇದ್ದಾರೆ ಮುಂದೆ ಇದ್ದಾರೆ ಚೈನಾ ಜಪಾನ್ ಅಲ್ಲಿ ಇದೆ ಈಗ ದ್ರಾಕ್ಷಿ ಆಸ್ಟ್ರೇಲಿಯಾ ಮೊದ್ಲಿಂದ ದ್ರಾಕ್ಷಿ ಯಾಕಂದ್ರೆ ಡ್ರೈ ಹಾಟ್ ಅಲ್ಲೂ ಸಹ ಅವ್ರಿಗೂ ಒಳ್ಳೆ 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 ದ್ರಾಕ್ಷಿ ಬರುತ್ತೆ ಅಲ್ಲೂ ಸಹ ಒಳ್ಳೆ ದ್ರಾಕ್ಷಿ ಬೆಳಿತಾರೆ ಬಟ್ ಆದ್ರೂ ಈಗ ಸದ್ಯಕ್ಕೆ ಅವರು ಇನ್ನು ವೈನ್ ಅಲ್ಲಿ ಬಹಳ ಮುಂದೆ ಇದ್ದಾರೆ ಅವರು ಟೇಬಲ್ ಗಿಂತ ಯಾಕಂದ್ರೆ ಅವ್ರಿಗೆ ಶಿಪ್ಮೆಂಟ್ ಅಲ್ಲಿ ಕಾಸ್ಟ್ಲಿ ವರ್ಕೌಟ್ ಆಗುತ್ತೆ ಬರ್ಲಿಕ್ಕೆ ದೂರ ಬಹಳ ದೂರ ಆಗುತ್ತೆ ಸೊ ಅವಾಗ ಅವ್ರಿಗೆ ಅದನ್ನ ಬಲ್ಕ್ ಗಿಂತ ಬಾಟಲ್ ಕಳ್ಸೋದೇ ಈಜಿ ಈಜಿ ಬಲ್ಕ್ ಆಗಿ ಬಾಟ್ಲ್ ಅಲ್ಲೂ ಹಾಕಲ್ಲ ಅವರು ಬ್ಯಾರಲ್ ಅಲ್ಲಿ ಕಳಿಸ್ಬಿಡ್ತಾರೆ ಇನ್ನೂರು ಬಾಟ್ಲಿಂಗ್ ಮಾಡ್ತಾರೆ ಇಂಡಿಯಾದ ಇಂಪೋರ್ಟ್ ಮಾಡೋದ್ ನಾವು ಆಸ್ಟ್ರೇಲಿಯನ್ ವೈನ್ಸ್ ಇಂಪೋರ್ಟ್ ಮಾಡ್ತೀವಿ ನಾವು ಸಾವಿರ ರೂಪಾಯಿ ಸಾವಿರದ ಒಂದೂರು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಒಂದು ಬಾಟ್ಲಿಗೆ ಬಾಟ್ಲಿಂಗ್ ಇಂಡಿಯಾದಲ್ಲಿ ಮಾಡ್ತೀವಿ ಅಲ್ಲಿಂದ ಬ್ಯಾರಲ್ ಸರ್ ಬರುತ್ತೆ ಶಿಪ್ ಚೀಪ್ ಬಹಳ ಚೀಪ್ ಆಗುತ್ತೆ ಬಹಳ ಕುಡಿಯೋರು ಬ್ಯಾರಲ್ ತರಬಹುದು ಮನೆ ಬಾಟ್ಲ್ ಎಲ್ಲ ವರ್ಕ್ಔಟ್ ಆಗೋದಿಲ್ಲ ಅಂತ ಹೇಳಿ ಸೊ ಹಾಗಾಗಿ ಇದಿಷ್ಟು ಇಂಟರ್ನ್ಯಾಷನಲ್ ಸಿನಾರಿ ಆಯಿತು ಒಟ್ಟಾರೆ ನೀವು ಹೇಳಿದ್ದು ಈಗ ಜಾಗತಿಕವಾಗಿ ಟೇಬಲ್ ವೆರೈಟೀಸ್ ಪಾಪ್ಯುಲರ್ ಆಗ್ತಾ ಇದೆ ಮೊದಲೇ ಬರೆಯಲ್ಲ ಇವೆಲ್ಲ ತಿಂತಿರಲಿಲ್ಲ ಹೊರಗಡೆ ದೇಶದಲ್ಲಿ ಓಕೆ ಸರಿ ಈಗ ನಾವು ಸಂಕ್ಷಿಪ್ತವಾಗಿ ಸಿಗುವಂತದ್ದು ನಮ್ಮಲ್ಲಿ ವೈನ್ ವೆರೈಟಿ ಹೆಚ್ಚು ಬಳಕೆಲಿಲ್ಲ ಅದನ್ನು ನಾವು ಫಸ್ಟಿಗೆ ನೋಡಬೇಡ ವೈನ್ ವೆರೈಟೀಸು ನಮ್ಮಲ್ಲಿ ಯಾವ್ದು ಇದೆ ಎಷ್ಟು ಪ್ರಮಾಣಕ್ಕಿದೆ ನೀವು ಹೇಳಿದ್ರೆ ಒಂದೆರಡು ಪರ್ಸೆಂಟ್ ಇದೆ ಭಾರತದಲ್ಲಿ ಅಷ್ಟೇ ಅದರಲ್ಲೂ ಕರ್ನಾಟಕದಲ್ಲಿ ಮತ್ತು ಕಡಿಮೆ

ವರ್ಕೌಟ್ ಆಗಲ್ಲ ಸರ್ ಯಾಕಾಗಲ್ಲ ಅಂತ ಹೇಳಿದ್ರೆ ಸೊಗೊಳ್ಳವನ್ನ ಒಳ್ಳೆ ರೇಟ್ ಕೊಟ್ಟರೆ ತಾನೆ ಕರೆಕ್ಟ್ ನೋಡಿ ಸರ್ ಒಂದು ಅದು ಇಟ್ಸ್ ಗೌರ್ಮೆಂಟ್ ಇದದು ಡಿಸಿಷನ್ ಅದ ಯಾವ ಯಾವಾಗ ಅದಕ್ಕೆ ಒಂದು ಒಂದು ತರ್ಟಿ ಪರ್ಸೆಂಟ್ ಟ್ಯಾಕ್ಸೇಷನ್ ಇರುತ್ತೆ ಇದೆಲ್ಲ ಇರುತ್ತೆ ಹಾಗಾಗಿ ಬಾಟ್ಲ್ ನೋಡಿ ಒಂದು ಏಳ್ನೂರ ಐವತ್ತು ಮಿಲಿ ಲೀಟರ್ ಒಂದು ಬಾಟ್ಲು ವೈನಿಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ನೀವು ಅದು ರಾ ಮಟೀರಿಯಲ್ ಆಗಲಿ ಮೇಕಿಂಗ್ ಚಾರ್ಜಸ್ಸು ಬಾಟ್ಲಿಂಗು ಕಾರ್ಕಿಂಗು ಲೇಬ್ಲಿಂಗು ಎಲ್ಲ ಸೇರಿದ್ರು ಸಹ ಹಬ್ಬ ಹಬ್ಬ ಅಂದ್ರೆ ನೂರು ರೂಪಾಯಿ ಲೀಟರ್ ಮಿಲಿ ಲೀಟರ್ಗೆ ನೂರು ರೂಪಾಯಿ ಆಗ್ಬಹುದು ಇಲ್ಲಿ ಒಳ್ಳೆ ಅದೇ ವೈನ್ ಕಡೆಗೆ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಮಾರಾಟ ಆಗುತ್ತೆ ಅದನ್ನ ಕಡಿಮೆ ಮಾಡದ ಯಾರು ಅದನ್ನ ಇಷ್ಟ ಇಷ್ಟಪಡೋದಿಲ್ಲ ನೂರ ಇಪ್ಪತ್ತು ರೂಪಾಯಿ ಒಂದ್ ಬಾಟ್ಲು ಬಿಯರ್ ಸಿಗ್ತದೆ ಅದಕ್ಕಿಂತ ಮೂರ್ ಪರ್ಸೆಂಟ್ ಆಲ್ಕೊಹಾಲ್ ಜಾಸ್ತಿ ಇರ್ತದೆ ಹಾಗಾಗಿ ವೈನ್ ಇನ್ನೂ ಸಹ ನಮ್ಮಲ್ಲಿ ಆಲ್ಕೋಹಾಲಿಕ್ ಡ್ರಿಂಕ್ ತರ ಆಗಿಬಿ ಯಲ್ಲ ನೀವು ಹೇಳಿದ ಹಾಗೆ ಸಾಮಾಜಿಕವಾಗಿ ಸ್ವಲ್ಪ ಹಾಗಾಗಿ ಸ್ವಲ್ಪ ತೊಂದರೆ. ನೀನೇ ಆರೋಗ್ಯ ಅಂತ ಹೇಳಿದ್ರು ಜನ ಅದು ಯಾರು ಮಾರ್ಕೆಟಿಂಗ್ ಸ್ಮಾಲ್ ಸ್ಕೇಲ್ ಅಲ್ಲಿ ಮಾಡಿ ಮಾರಾಟ ಮಾಡ್ಕೊಂಡು ಹೋಗ್ತಾ ಇದ್ರೆ ಅವ್ರು ನಡೀತಾ ಇದೆ. ಆದ್ರೂ ಸಹ ವೈನ್ ಇಂಡಸ್ಟ್ರಿ ಇನ್ಫಾರ್ಚುನೆಟ್ಲಿ ಒಳ್ಳೆ ಆರಾಮ ಬೆಳಿಬಹುದು ಒಳ್ಳೆ ವೈನ್ ಮಾಡೋರು ಇದ್ದಾರೆ ನಮ್ಮಲ್ಲಿ ಆದ್ರೆ ಈ ಕಾರಣದಿಂದಾಗಿ ಆಗतला ಈಗ raitrige ಅದು ಅದೇನೊಂದು ಎಕರೆಗೆ ಒಂದು ನಾಲ್ಕು ಟನ್ ಬರುತ್ತಾ ಸಣ್ಣದ ಹೌದು ಹೌದಲ್ಲ ನಾಲ್ಕು ಟನ್ನೇನು ನಮ್ಮಲ್ಲಿ ಕೆಲವೆಲ್ಲ ವೆರೈಟಿ ಇಲ್ಲ ಕ್ಯಾಬನ್ ಸ್ವೀನ್ ಅಂಡ್ ಬ್ಲಾಸ್ ಬಿಡಿ ಜಾಸ್ತಿ ಬರುತ್ತೆ ಇವನ್ ಜಿನ್ಫಂಡೆಲ್ಲೂ ಜಾಸ್ತಿ ಬರುತ್ತೆ ವೆರೈಟಿ ಸಿರಾನೇ ನಮಗೆ ಹತ್ತು ಎಂಟು ಹತ್ತು ಟನ್ ಬರುತ್ತೆ ಆದ್ರೆ ವೈನರೀಸ್ನವ್ರು ಇನ್ಸಿಸ್ಟ್ ಮಾಡ್ತಾರೆ ಕಡಿಮೆ ಅಂತೆ ಯಾಕಂದ್ರೆ ಇಲ್ಲಿ ಲೋ ಇಲ್ಡಿಂಗ್ ಆರ್ಚರ್ಡ್ಸ್ ಅಂತಾರೆ ಲೋ ಇಲ್ಡಿಂಗ್ ವಿನಿ ಇಂದ ಬಂದ್ರೆ ವೈನ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಸ್ವಲ್ಪ ಕಡಿಮೆ ಇರಬೇಕು ಗುಣಮಟ್ಟ ಚೆನ್ನಾಗಿರುತ್ತೆ ಒಂದು ಐದು ಟನ್ ಆರ್ ಟನ್ ಮಿನಿಮಮ್ ಬೇಕೇ ಬೇಕು ಇಲ್ಲಾಂದ್ರೆ ವರ್ಕೌಟೇ ಆಗೋಲ್ಲ ಎಷ್ಟು ಕೊಡ್ತಾರೆ ಅವರು ಸಾಮಾನ್ಯ ರೇಟ್ ಕೊಡಬೇಕಾಗಿರೋದು ಅವ್ರು ಎಂಬತ್ತರಿಂದ ನೂರು ರೂಪಾಯಿ ಕೊಡಬೇಕು ಕೊಡೋದೇ ಕೊಡೋದು ಕೊಡ್ಲಿಕ್ಕೆ ತೊಂದರೆ ಆಗುತ್ತೆ ಅವರಿಗೆ ವೈನ್ ಬಾಟ್ಲ್ಗಳು ಉಳ್ಕೊಂಬಿಟ್ರೆ ಹಾಗೆಲ್ಲ ಕಾಂಟ್ರಾಕ್ಟ್ ಫಾರ್ಮಿಂಗ್ ನಲ್ಲಿ ಅವ್ರು ಪಾಪ ಒಂಥರಾ ಫ್ರಾಜೆ ಅದು ಅರೇಂಜ್ಮೆಂಟ್ ಹ್ಮ್ ಎಷ್ಟ್ ಕೊಡ್ತಾರೆ ಒಂದ್ ಏಳು ಥರದ್ದು

ಆಸ್ಟ್ರೇಲಿಯಾದಿಂದ ಬರೋದು ಅಥವಾ ಚಿಲ್ಲಿ ಬರೋ ವೈನ್ಸು ಒಂದ್ ಸಾವಿರದ ನೂರು ಒಂದ್ ಸಾವಿರದ ಇನ್ನೂರು ಇದ್ರೆ ಅದನ್ನ ವೈನ್ ತಗೊಳೋನು ಇನ್ನೊಂದು ಐನೂರು ರೂಪಾಯಿ ಹಾಕ್ ಕೊಟ್ಟು ಅದೇ ತಗೊಳ್ತಾರೆ ಅಂದ್ರೆ ಅದ್ರಲ್ಲಿ ಗುಣಮಟ್ಟ ಅದೇನು ಅದು ಸೈಕಲ್ ವೈನ್ ಹೌದು ವೈನ್ ಕುಡಿಯೋರ್ಗೂ ಗೊತ್ತಿರ್ತದೆ ಕನೌಸ್ ಡಿಫ್ರೆನ್ಸ್ ಇದು ಮತ್ತೆ ಅದೇ ಏನೋ ಇಂಪಾರ್ಟೆಂಟ್ ಅಂದ್ರೆ ಅದ್ರದ್ದು ಲೆವೆಲ್ ಬೇರೆ ಲೆವೆಲ್ ಬೇರೆ ಸೊ ಹಾಗಾಗಿ ಒಟ್ಟಲ್ ನಮ್ಮ ದ್ರಾಕ್ಷಿ ಬೆಳೆಯ ಲಿಸ್ಟಲ್ಲಿ ವೈನು ಒಂದ್ ಮಟ್ಟಕ್ಕೆ ಇಲ್ಲ ಸ್ಯಾಂಪಲ್ ಗೆ ನಿಮ್ಮ ಇದೆ ರಿಸರ್ಚ್ ಅಲ್ಲಿ ತೋರಿಸಕ್ಕೆ ಮಾಡಕ್ಕೆ ಸೀಮಿತ ರಿಸರ್ಚಲ್ ಈಗ ನಿಲ್ಸಿದ್ರು ಸರ್ ಯಾಕಂದ್ರೆ ಇಂಡಸ್ಟ್ರಿ ಟೇಕರ್ಸ್ ಇಲ್ಲ ಯಾರು ನಿಮ್ಮ ಕ್ಲೈಂಟ್ ಶಾರು ಅಂತ ಬರ್ತದೆ ಪ್ರಶ್ನೆ ಕರೆಕ್ಟ್ ನೀವು ಮಾಡಿ ಆಮೇಲೆ ತಗೊಳ್ಳೋರು ಯಾರಿಲ್ಲ ವೈನ್ ಮಾಡೋದ್ರಲ್ಲಿ ಏನು ತೊಂದರೆ ಏನಿಲ್ಲ ಸಾವಿರಾರು ವರ್ಷ ಹಳೆಯ ಕಥೆ ಅದು ವೈನ್ ಮಾಡೋದು ಒಂದು ದ್ರಾಕ್ಷಿ ಬೆಳೆಯೋದು ವೈನ್ ದ್ರಾಕ್ಷಿ ಬೆಳೆಯೋದು ಮೊದಲು ನಾವು ವರ್ಕ್ ಮಾಡಿದೆ ನಾನು ವರ್ಕ್ ಮಾಡಿದೆ ಅದರಲ್ಲಿ ಆಮೇಲೆ ಏನಾಯ್ತ ಅದು ಅಂತ ಹೇಳಿದ್ರೆ ಅನಾಯಾಸವಾಗಿ ಎಲ್ಲರೂ ಬೆಳೆಯಲಿಕ್ಕೆ ಪ್ರಾರಂಭ ಆಯ್ತು ತೊಂದರೆ ಇರಲಿಲ್ಲ ಬಟ್ ಪ್ರಾಬ್ಲಮ್ ಬಂದಿದೆ ವೈನ್ ಮಾರ್ಕೆಟ್ ರೇಟ್ ಅಲ್ಲಿ ರೇಟ್ ಅಲ್ಲಿ ಆಗಲಿಲ್ಲ ಸರ್ ಈಗ ದ್ರಾಕ್ಷಿ ರಸ ಹೇಳೋದಂತ ಅಂತ ಫರ್ಸ್ಟ್ ಜ್ಯೂಸ್ ಓ ಅಂದ್ರೆ ಪ್ರಮಾಣ ಕಡಿಮೆ ಈ ಬೆಂಗಳೂರು ಮಾಡ್ ಮಾಡ್ ಇದೆ ಅಲ್ಲ ಇದೆ ಮಾರ್ಕೆಟ್ ಅಲ್ಲಿ ಇದೆಯಲ್ಲ ಯಾವ ಟೆಟ್ರಾಪ್ಯಾಕಲ್ಲಿ ಸಿಗುತ್ತೆ ಓಕೆ ಆ ದ್ರಾಕ್ಷಿ ಅದು ಇಂಡಸ್ಟ್ರಿ ಆಗಿ ಬೆಳೆದಿಲ್ವಾ ದ್ರಾಕ್ಷಿ ಈಗ ಸ್ವಲ್ಪ ಬರ್ತಾ ಇದೆ ಆದ್ರೆ ಅವರು ಯಾವ ವೆರೈಟಿ ಕ್ರಷ್ ಮಾಡಿ ಏನಾದ್ರೂ ಬ್ಲೆಂಡ್ ಮಾಡ್ತಾ ಇದ್ರು ಗೊತ್ತಿಲ್ಲ ಮಾರ್ಕೆಟ್ ಅಲ್ಲಿ ಲೀಟರ್ ಬಾಟಲ್ ಗ್ರೇಪ್ ಜ್ಯೂಸ್ ಅಂತಾನು ಹಾಕ್ತಾರೆ ಪರ್ಪಲ್ ಕಲರ್ ಗ್ರೇಪ್ಸ್ ಹಾಕಿರ್ತಾರೆ ಸೊ ಬ್ಯಾಂಗ್ಳೂರ್ ಬ್ಲೂ ಸ್ವಲ್ಪ ಬ್ಲೆಂಡ್ ಮಾಡ್ತಾರೆ ಅಂದ್ರೆ ಒಳ್ಳೆ ಬಣ್ಣ ಬರ್ಲಿ ಅಂತ ಹೇಳಿ ಸೊ ಬೇರೆ ಬೇರೆ ವೆರೈಟಿ ಬ್ಲೆಂಡ್ ಮಾಡ್ತಾರೆ ಆ ಕಡಿಮೆ ಇಲ್ಲ ಅದು ಅದು ಯಾಕೋ ಹೌದು ಅಂಗಡಿನಲ್ಲಿ ಏನಾದ್ರು ಸ್ವಲ್ಪ ಹೋಟೆಲ್ ಅಲ್ಲಿ ಕುಡಿತೀವಿ ಅಷ್ಟೇ ನಾವು ಬಟ್ ಕಡಿಮೆ ಆ ಪ್ರಮಾಣಕ್ಕೆ ವೀಕ್ಷಕರೇ ಇಷ್ಟೊತ್ತು ನಮ್ಮ ಚರ್ಚೆಯನ್ನು ಕೇಳ್ತಾ ಇದ್ರೆ ನಾವು ಮೂಲ ತಳಿಗಳ ವಿಷಯಕ್ಕೆ ಬಂದ್ರು ಅದರಲ್ಲಿ ಹಲವಾರು ವಿಷಯಗಳು ಬಂದ್ರು ಅದರಲ್ಲಿ ವಿಭಾಗಣೆ ಹೇಗೆ ಯಾವ್ದು ಯಾವಕ್ಕೆ ಯಾಕೆ ಕ್ಲಿಕ್ ಆಯ್ತು ಯಾವ್ದು ಇಲ್ಲ ಎಲ್ಲಿಂದ ಬಂತು ಮ್ಯೂಟೇಶನ್ ಹೇಗೆ ಬಂತು ಯಾಕೆ ಬಹಳ ಜನ ಇಲ್ಲಿ ಏನು ಸ್ಟ್ರೆಸ್ ಮಾಡ್ತಾ ಇದೀನಿ ಅಂದ್ರೆ ಎಲ್ಲ ನೈಸರ್ಗಿಕವಾಗಿ ಆದವು ಅದು ಯಾವುದೋ ಇವರು ಎಲ್ಲದನ್ನೂ ಇವರೇ ಮಾಡಿದ್ದು ಅದರಿಂದ ಆರೋಗ್ಯಕ್ಕೆ ಹಾಳು ಹೇಳುವಂತ ರೆಟಾರಿಕ್ಕು ಅಗತ್ಯ ಇಲ್ಲ ಅನಗತ್ಯ ಅಥವಾ ತಪ್ಪು ಹೇಳೋದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಕ್ಕೆ ನಾನು ಏನು ಮಾಡ್ತಾ ಇದ್ದೆ ಯಾಕೆಂದ್ರೆ ಈ ನಮ್ಮ ಸೋಷಿಯಲ್ ಮೀಡಿಯಾದ ಭರಾಟೆಯಲ್ಲಿ ಇತರ ತಪ್ಪು ಮಾಹಿತಿಗಳೇ ಹೆಚ್ಚು ಪ್ರಚಾರಕ್ಕೆ ಹೋಗ್ತವೆ ಆ ಕಾರಣಕ್ಕಾಗಿ ನಾನು ಈ ತರ ಅನುಭವಿಗಳು ಎಕ್ಸ್ಪರ್ಟ್ಸ್ ಇದ್ದಾಗ ಕೇಳಿ ಸ್ಪಷ್ಟೀಕರಣ ಕೊಡಿಸೋದು ನನ್ನ ಉದ್ದೇಶ ಇತ್ತು ಈಗ ಸಮಯ ಅಭಾವದಿಂದ ಇವತ್ತಿನ ಕಂತ ನಿಲಿಂಗ್ ಮುಗ್ಣ ಮುಂದಿನ ಹಂತದಲ್ಲಿ ನಾವು ನಿರ್ದಿಷ್ಟವಾದ ಕಮರ್ಷಿಯಲ್ ತಳಿಗಳು ನಮ್ಮಲ್ಲಿ ಇರೋದು ಯಾವುದು ಮತ್ತೆ ಯಾಕೆ ಹೇಳೋದನ್ನ ಮುಂದಿನ ಕಂತಲ್ಲಿ ತಿಳ್ಕೊಳ್ಳೋಣ ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಡಾಕ್ಟರ್ ಪ್ರಕಾಶ್ ಸರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀವಿ ವೀಕ್ಷಕರೇ ತಮಗೂ ಕೂಡ ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದವನ್ನು ಹೇಳ್ತಾ ಪ್ರಯೋಜನಕ್ಕೆ ಬಂತು ಈ ಪ್ರೋಗ್ರಾಮ್ ಅಂತ ಅಂದ್ಕೊಂಡು ಇವತ್ತಿನ ಜ್ಞಾನ ವಿಜ್ಞಾನಿ ಕಂತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ